श्री गुरुभ्यो नमः। हरि ओम। यतो जन्माद्यस्य श्रुति सुनयमानैक विषयात् तंत्रस्तंत्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैव प्रणेतारं वन्दे विजयदं हरिं करोतु मम कल्याणं हरिर्हयमुकाविदः गुरुश्च मध्वनामा मे वरदोस्तु निरन्तरं वाणी ते करवण्यं वचरणो रुचि सर्वदा मद्वाक्यसरणीर्भूयात् श्रीमदाचार्यभावग समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। पद्मपुराणदल्लि ಬಂದಿರುವಂತಹ ಈ ಆಖ್ಯಾನ ಅತ್ಯಂತ ಮಹತ್ವವಾಗಿರುವಂಥದ್ದು. ಎಲ್ಲರೂ ಪ್ರತಿನಿತ್ಯ ಗೋಪೂಜೆಯನ್ನು ಮಾಡಬೇಕು, ಗೋಸೇವೆಯನ್ನು ಮಾಡಬೇಕು ಅಂತ ಹಿಂದೆ ಹಲವಾರು ವಿಭಾಗದಲ್ಲಿ ಈ ತತ್ವಜ್ಞಾನ ತರಂಗಿಣಿಯಲ್ಲಿ ವಿಸ್ತಾರವಾಗಿ ನೋಡಿದ್ದೀವಿ. ಇವತ್ತು ಪದ್ಮಪುರಾಣದಲ್ಲಿ ಬಂದಿರುವಂತಹ ಈ ಆಖ್ಯಾನ, ಗೋಸೇವೆಯನ್ನು ಮಾಡೋದರಿಂದ ಒಳ್ಳೆಯ ಸತ್ಸಂತಾನ ಆಗಲಿಕ್ಕೆ ಸಾಧ್ಯ. ಎಷ್ಟೋ ಜನ ನಾವು ಇವತ್ತು ನೋಡ್ತಾ ಇದ್ದೀವಿ ಲೋಕದಲ್ಲಿ, 5 ವರ್ಷ, 6 ವರ್ಷ, 10 ವರ್ಷ, 12 ವರ್ಷ, 15 ವರ್ಷ ಆದರೂ ಇನ್ನೂ ಹೆಚ್ಚು ವರ್ಷ ಆದರೂ ಸಂತಾನ ಆಗದೇ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಹೋಮ ಅಂತಾರೆ, ಹವನ ಅಂತಾರೆ, ಯಜ್ಞ ಅಂತಾರೆ, ಬೇಕಾದಷ್ಟು ಸೇವಾ ಅಂತ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟು ಅಂತಾರೆ, ಆದರೂ ಸಂತಾನ ಆಗಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಶಾಸ್ತ್ರ ನಮಗೆ ಒಂದು ಸರಳವಾದ ಉಪಾಯವನ್ನು ತಿಳಿಸ್ಕೊಟ್ಟಿದೆ, ಗೋಸೇವೆಯನ್ನು ಮಾಡಬೇಕಂತೆ. ಗೋವಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ, ಭಗವಂತ ವಿಶೇಷವಾಗಿ ಕೂತು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹಿಂದೆ ವೈವಸ್ವತ ಮನುವಿನ ವಂಶದಲ್ಲಿ ದಿಲೀಪ ಅನ್ನುವಂತಹ ರಾಜ ಪ್ರಖ್ಯಾತನಾಗಿರುವಂಥವನು, ಬಹಳ ಧರ್ಮಿಷ್ಠನಾಗಿದ್ದ, ಲೋಕಪ್ರಿಯನಾಗಿರುವಂಥವನು ರಾಜ. ಅವನ ಹೆಂಡತಿ ಪಟ್ಟದ ರಾಣಿ ಸುದಕ್ಷಿಣ, ಅವರಿಗೂ ಅಷ್ಟೇ ಭಾಳ ದಿವಸ ಆದರೂ ಸಂತಾನ ಆಗಿರಲಿಲ್ಲ. ಅನ್ನದಾನ ಮತ್ತು ವಸ್ತ್ರದಾನ, ಅತಿಥಿ ಅಭ್ಯಾಗತರಿಗೆ ವಿಶೇಷವಾದ ಸೇವೆ, ಋತುಕಾಲದಲ್ಲಿ ಮಾತ್ರ ಸಂಪರ್ಕ, ಪತ್ನಿ ಗಮನ ಮಾಡ್ತಾ ಇದ್ದ ರಾಜ, ತಿಥಿತ್ರಯಗಳ ಆಚರಣೆಯನ್ನು ಮಾಡ್ತಾ ಇದ್ದ, ಇಷ್ಟೆಲ್ಲ ಮಾಡಿದ್ರೂ ಅವನಿಗೆ ಸಂತಾನ ಆಗಿರಲಿಲ್ಲ. ಅವನಿಗೆ ಒಂದು ಚಿಂತೆ ಕಾಡಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲ, ನಾನು ಇಷ್ಟೆಲ್ಲ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೀನಿ, ಹಾಗಾದರೂ ನಮಗೆ ಯಾಕೆ ಸಂತಾನ ಆಗಿಲ್ಲ? ನಮಗೇನು ಮನಸ್ಸಿನಲ್ಲಿ ಬಂದಿರುವಂತಹ ಈ ಸಮಸ್ಯೆಗೆ ಪರಿಹಾರ ಹೇಳಬೇಕು, ಯಾರ ಹತ್ರ ಹೋಗಬೇಕು? ತಮ್ಮ ಕುಲಗುರುಗಳಾಗಿರುವಂತಹ ವಶಿಷ್ಠರ ಬಳಿಗೆ ಹೋದ. ವಶಿಷ್ಠರನ್ನು ಪ್ರಶ್ನೆ ಮಾಡ್ದ, ಪತ್ನಿ ಸಮೇತನಾಗಿ ಹೋದ, ನಮಸ್ಕಾರವನ್ನು ಮಾಡ್ದ, ಅವರ ಮುಂದೆ ತನ್ನ ಮನಸ್ಸಿನ ವೇದನೆ ಹೇಳ್ಕೊಂಡ. ಇಲ್ಲ, ನಾ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಆದರೂ ನನಗೆ ಯಾಕೆ ಸಂತಾನ ಆಗ್ತಾ ಇಲ್ಲ, ನನಗೆ ನೀವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಹೇಳೋದು, ಬ್ರಹ್ಮ ತೇಜೋ ಬಲಂ ಬಲಂ, ಬ್ರಹ್ಮದೇವರ ವಿಶೇಷವಾದ ಅನುಗ್ರಹ. ವಶಿಷ್ಠರು ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿದರು, ಹೇಳಿಬಿಟ್ರು ಉತ್ತರವನ್ನು. ನೋಡಪ್ಪ ರಾಜ, ಜ್ಞಾನ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ರಾಜ ನೋಡು, ದೇವಲೋಕಕ್ಕೆ ನೀನೊಂದು ಸಾರಿ ಹೋಗಿದ್ದಿ, ಯಾವುದೋ ಒಂದು ಕಾರ್ಯನಿಮಿತ್ತ. ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯ ಮುಗೀತು, ಸುರಕಾರ್ಯ, ಅವ್ರು ಹೇಳಿರುವಂತಹ ಎಲ್ಲ ಕೆಲಸವನ್ನು ಮಾಡಿದ್ದೀಯ. ಅದಾದ ಮೇಲೆ ಋತುಸ್ನಾತಳಾಗಿರುವಂತಹ ನಿನ್ನ ಮಡದಿಯನ್ನು, ಹೆಂಡತಿಯನ್ನು ನೆನಪು ಮಾಡಿಕೊಂಡೀಯ. ನೆನಪು ಮಾಡಿಕೊಂಡು ಅವಸರದಿಂದ ಹೊರಟಿ ಅಲ್ಲಿಂದ, ಎಲ್ಲಿಗೆ ನಿನ್ನ ಹೆಂಡತಿ ಹತ್ರ ಬರಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನಾಗಿದೆ, ದಾರಿಯಲ್ಲಿ ನಂದನವನ ಕಂಡಿದೆ. ಆ ನಂದನವನದ ಮಧ್ಯದಲ್ಲಿರುವಂತಹ ಕಲ್ಪವೃಕ್ಷ, ದೇವಲೋಕದ ನಂದನವನ ಕೇಳಬೇಕಾ, ಆ ಕಲ್ಪವೃಕ್ಷದ ನೆರಳಿನಲ್ಲಿ ಕಾಮಧೇನು ವಿಶ್ರಮಿಸಿತ್ತು. ಆ ಸಂದರ್ಭದಲ್ಲಿ ನೀನು ಪತ್ನಿಯನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಿದ್ದೆಯಲ್ಲ, ನಿನ್ನ ಹೆಂಡತಿಯನ್ನ, ನೀನು ಆ ಕಾಮಧೇನುವಿಗೆ ನಮಸ್ಕಾರ ಮಾಡಲೇ ಇಲ್ಲ, ಪ್ರದಕ್ಷಿಣೆಯನ್ನೂ ಹಾಕಲಿಲ್ಲ, ಅದನ್ನ ಹಂಗೆ ಉಲ್ಲಂಘಿಸಿ ರಾಜಧಾನಿಗೆ ಬಂದಿದ್ದೀಯ. ಕಾಮಧೇನು ಕೊಟ್ಟಿರುವಂತಹ ಶಾಪ ಅದು ನಿನಗೆ, ಏನಂತ ಈ ರೀತಿಯಾಗಿ ಅದು ಕೊಡ್ತು ನೀನು ಕೇಳಿಸ್ಕೊಳ್ಳೇ ಇಲ್ಲ, ನೀ ಹಂಗೆ ಬಂದ್ಬಿಟ್ಟಿದ್ದೀಯ, ಅದರ ಪ್ರಭಾವದಿಂದ ಹಿಂಗಾಗ್ತಾ ಇರೋದು
ಕಾರಣ ಈಗ ನೀನು ಕಾಮಧೇನುವಿನ ಮಗಳಾಗಿರುವಂತಹ ನಮ್ಮ ಆಶ್ರಮದಲ್ಲೇ ವಾಸ ಮಾಡುವಂತಹ ನಂದಿನಿಯನ್ನ ಭಕ್ತಿಯಿಂದ ಸೇವಾ ಮಾಡು, ಶ್ರದ್ಧೆಯಿಂದ ನಿನಗೆ ಒಳ್ಳೆ ಸಂತಾನ ಆಗ್ತದೆ ಅಂತ ವಶಿಷ್ಠರು ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ ಏನ್ ಮಾಡ್ದ, ಕಾಮಧೇನುವಿನ ದೌಹಿತ್ರ ಸಂತತಿಯಾಗಿರುವಂಥದ್ದು ನಂದಿನಿ, ಅದನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ನಿತ್ಯದಲ್ಲಿ ದಿಲೀಪ ರಾಜ ನಂದಿನಿಗೆ ಬೇಕಾಗಿರುವಂತಹ ಆಹಾರವನ್ನು ನೀಡೋದು, ಒಂದು ನೊಣಗಳು ಅದರ ಮೇಲೆ ಕೂಡದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು, ಮಹಾರಾಣಿಯ ಸಮೇತವಾಗಿ ಸುದಕ್ಷಿಣಾ ಸಮೇತವಾಗಿ ಅದನ್ನು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಸಾಯಂಕಾಲ ಸಮಯಕ್ಕೆ ಸರಿಯಾಗಿ ಗೋಪೂಜೆಯನ್ನು ಮಾಡ್ತಾ ಇದ್ಲು. ಯಾರು ಸುದಕ್ಷಿಣ ಹೆಂಡತಿ ಅಷ್ಟು ಭಕ್ತಿಯಿಂದ ಪೂಜಾ ಮಾಡಿದ್ರು, ಅವರಿಬ್ಬರ ಒಂದು ಸೇವೆ ಅವ್ಯಾಹತವಾಗಿ ನಡೀತು. ಒಂದು ದಿನ ಏನಾಯಿತು, ದಿಲೀಪ ರಾಜ ಅವನ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಹಿಮಾಲಯದ ಎತ್ತರದ ಗುಹೆಯನ್ನು ಪ್ರವೇಶ ಮಾಡಿತು. ಯಾವುದು ಈ ನಂದಿನಿ ಮಾಡಿದಂಥ ಸಂದರ್ಭದಲ್ಲಿ ದಿಲೀಪ ರಾಜ ಒಂದು ಕ್ಷಣ ಆ ಹಿಮಾಲಯದ ಉತ್ತುಂಗವಾಗಿರುವಂಥ ಶಿಖರ, ಹೃದಯಂಗಮವಾಗಿರುವಂಥ ನೋಟ, ಅತ್ಯಂತ ಎತ್ತರವಾಗಿರುವಂಥದ್ದು, ಅದನ್ನು ನೋಡೋದ್ರಲ್ಲಿ ತಲ್ಲೀನಾಗಿಬಿಟ್ಟ. ಏನು ಚೆನ್ನಾಗಿದೆ ಅಲ್ಲ ಪ್ರಕೃತಿ ಸೌಂದರ್ಯ ಅಂತ ಅಂದ್ಕೊಂಡು ನೋಡ್ತಾ ನಿಂತ್ಕೊಂಡ್ಬಿಟ್ಟ. ನಮ್ಮಲ್ಲಿ ಕೆಲವರಿಗೆ ಹೇಗೆ ಅಂದರೆ ಯಾವ ಕಾರ್ಯಕ್ಕೆ ಹೋಗಿರ್ತಾರೋ ಆ ಕಾರ್ಯ ಮರೆತು ಬಿಡ್ತಾರೆ, ಅಲ್ಲಿ ಏನು ಕಾಣಿಸ್ತದೋ ಅದನ್ನೇ ನೋಡ್ತಾ ನಿಂತು ಬಿಡ್ತಾರೆ. ಇಲ್ಲಿ ರಾಜನು ಹಂಗೆ ಮಾಡಿದ್ದಾನಂತೆ, ಅಲ್ಲೇ ನೋಡ್ತಾ ನಿಂತ್ಕೊಂಡ. ಆ ಕ್ಷಣದಲ್ಲಿ ಒಂದು ಸಿಂಹ ಆ ಗುಹೆಯಿಂದ ಹೊಕ್ಕು ಆ ನಂದಿನಿಯನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿತು. ಬಲತ್ಕಾರದಿಂದ ಸಿಂಹದ ಆಕ್ರಮಣದಿಂದ ದಿಗಿಲುಗೊಂಡಂತಹ ಕಾಣುವಂತಹ ನಂದಿನಿ ಕೆಟ್ಟ ಧ್ವನಿಯಿಂದ ಚೀರ್ತು, ನನ್ನ ಹಿಡ್ಕೊಂತ ಇದೆ ಸಿಂಹ. ರಾಜನಿಗೆ ಆ ಸಂದರ್ಭದಲ್ಲಿ ನೆನಪಾಗಿದೆ, ಬಂದಿದ್ದಾನೆ, ಇನ್ನೇನು ಬಾಣ ಎತ್ತಿ ಹೊಡಿಬೇಕು, ಬಾಣ ಎತ್ತಿದ್ರೂ ಹೊಡಿಲಿಕ್ಕೆ ಬರ್ತಾ ಇಲ್ಲ, ಹಂಗೆ ಜಡನಂತೆ ನಿಂತು ಬಿಟ್ಟ. ಆಗ ಸಿಂಹ ಹೇಳ್ತಂತೆ, ರಾಜ ನಾನು ಮಹಾದೇವರ ಅನುಚರನಾಗಿರುವಂಥವನು, ಕುಂಭೋದರ ಅಂತ ನನ್ನ ಹೆಸರು, ದೇವದಾರು ಮರವನ್ನು ಇಲ್ಲಿ ಕಾಣ್ತಾ ಇದೆ ಅಲ್ಲ ಅದನ್ನು ರಕ್ಷಣೆ ಮಾಡಲಿಕ್ಕೆ ಪಾರ್ವತೀದೇವಿ ನನ್ನನ್ನು ಸಿಂಹವನ್ನಾಗಿ ಇಟ್ಟಿದ್ದಾಳೆ, ಇಲ್ಲಿ ಮಾಡಿ ಸ್ಥಾಪನೆ ಮಾಡಿದ್ದಾಳೆ, ಇಲ್ಲಿ ಯಾವುದೇ ಪ್ರಾಣಿ ಬಂದರೂ ಅದು ನನಗೆ ಆಹಾರವಾಗಬೇಕು, ನಾನು ನಂದಿನಿಯನ್ನ ಹಿಡಿದಿದ್ದೀನಿ, ಮಹಾದೇವನ ಶಕ್ತಿಯ ಪ್ರಭಾವದಿಂದ ನಿನಗೆ ಬಿಲ್ಲು ಬಾಣ ಎತ್ತಿದ್ರೂ ಹೊಡಿಲಿಕ್ಕೆ ಶಕ್ತಿ ಆಗ್ತಾ ಇಲ್ಲ, ನಿನ್ನ ಆಟ ಇಲ್ಲಿ ನಡೆಯೋದಿಲ್ಲ, ನನ್ನ ಸೀಮೆಯೊಳಗೆ ನೀ ಬಂದಿದ್ದೀಯ, ಅಂದ ಮೇಲೆ ಈ ಆಹಾರ ಈ ನಂದಿನಿಯನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತು ಆ ಸಿಂಹ. ದಿಲೀಪ ರಾಜ ಅಂದ, ಮಹಾದೇವರು ನನಗೂ ಪೂಜ್ಯರೇ, ನಾನೂ ಭಕ್ತಿಯಿಂದ ಪೂಜಾ ಮಾಡ್ತಾ ಇದ್ದೀನಿ, ಸಿಂಹರಾಜ ನಿನ್ನ ಮೇಲೆ ನಂದು ಒಂದು ಪ್ರಾರ್ಥನೆ ಇದೆ, ನನ್ನ ವಿಜ್ಞಾಪನೆಯನ್ನು ಕೇಳು, ಬ್ರಹ್ಮ ಋಷಿಗಳಾದ ವಶಿಷ್ಠರು ನಮ್ಮ ಕುಲುಗರುಗಳು ಈ ನಂದಿನಿಯ ಸೇವಾ ಮಾಡೋದ್ರಿಂದ ಒಳ್ಳೆಯ ಸಂತಾನ ಆಗ್ತದೆ ಅಂತ ನಮಗೆ ಹೇಳಿದ್ದಾರೆ, ಹಾಗಾಗಿ ನಮಗೆ ಸಂತಾನ ಆಗಬೇಕು ಅಂತ ನಾನು ಸೇವಾ ಮಾಡ್ತಾ ಇದ್ದೀನಿ, ಇದನ್ನು ತಿಂದು ಅದರ ಪಾಪಕ್ಕೆ ನನಗೆ ಗುರಿ ಮಾಡಬೇಡ, ಹಾಗಾಗಿ ಬೇಕಿದ್ರೆ ನನ್ನೇ ತಿಂದುಬಿಡು. ಎಷ್ಟು ನೋಡ್ರಿ ಅವನ ಒಂದು ಶ್ರದ್ಧೆ ಭಕ್ತಿ ಹೇಗಿರಬೇಕು ಅನ್ಲಿಕ್ಕೆ ದಿಲೀಪ್ ರಾಜನ್ ನೋಡಿ ಕಲಿಬೇಕು, ನನ್ನ ಶರೀರವನ್ನೇ ನಿನಗೆ ಆಹಾರವನ್ನಾಗಿ ಮಾಡ್ಕೋ, ನಾನೇ ಕೂತು ಬಿಡ್ತೀನಿ, ಆ ನಂದಿನಿಯನ್ನು ಬಿಟ್ಟುಬಿಡು ಅಂತ ರಾಜ ಹೇಳ್ತಾ ಇದ್ದಾನೆ. ನನ್ನ ಕರ್ತವ್ಯ ಅಪವಾದ ನನಗೆ ಬರೋದು ಬೇಡ. ದಿಲೀಪ ರಾಜನ ಪ್ರಾರ್ಥನೆಯನ್ನು ಕೇಳಿದ ಬಳಿಕ ನಂದಿನಿ ದೀನದೃಷ್ಟಿಯಿಂದ ಮಹಾರಾಜನ್ ನೋಡ್ತಂತೆ, ಪಾಪ ಓ ನನ್ನನ್ನು ಬದುಕಿಸ್ಲಿಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಡಲಿಕ್ಕೆ ತಯಾರಾಗಿದ್ದಾನೆ ರಾಜ. ಸಿಂಹ ಕಡೆಗೂ ನೋಡ್ತು, ಆಯ್ತಪ್ಪ ರಾಜ ನಿನ್ನಂಗೆ ಆಗಲಿ ಅಂತ ನಾನು ಸ್ವೀಕಾರ ಮಾಡ್ತೀನಿ, ಬಾ ಕುತ್ಕೋ ಬಾ. ಸಿಂಹದ ಮುಂದೆ ರಾಜ ಕೂತ, ಇನ್ನೇನು ಆಹಾರವನ್ನು ಸ್ವೀಕಾರ ಮಾಡಬೇಕು. ತಕ್ಷಣವೇ ದೇವಲೋಕದಿಂದ ಪುಷ್ಪವೃಷ್ಟಿಯಾಗಿದೆ ರಾಜನ ಮೇಲೆ, ದೇವತೆಗಳು ದಿಲೀಪನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆಗ ನಂದಿನಿಯು ವತ್ಸ ಅಂತ ಅನ್ಲಿಕ್ಕೆ ತಕ್ಷಣ ಆ ನಂದಿನಿ ಮೇಲೆ ವಿಶೇಷವಾಗಿ ಪ್ರೀತಿ ಉಂಟಾಗಿದೆ. ಅಲ್ಲಿ ನೋಡಿದ್ರೆ ಸಿಂಹನೂ ಇಲ್ಲ, ಯಾರೂ ಇಲ್ಲ, ಭಾರಿ ಆಶ್ಚರ್ಯ ಆಗ್ಬಿಡ್ತಾರೆ ರಾಜನಿಗೆ, ಅಲ್ರಿ ಇಷ್ಟೊತ್ತಂಕ ಸಿಂಹ ಕಾಣಿಸ್ತಿತ್ತಲ್ಲ. ಆಗ ನಂದಿನಿ ರಾಜನನ್ನು ಕುರಿತು ಹೇಳ್ತಾಳೆ, ನಿನ್ನ ಶ್ರದ್ಧಾಭಕ್ತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ನಾನೇ ಒಂದು ಮಾಯಾ ಸಿಂಹವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದೆ, ವಶಿಷ್ಠ ಮಹರ್ಷಿಗಳ ತಪಪ್ರಭಾವದಿಂದ ಯಾರೂ ನಿನ್ನ ಹಿಂಸೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ ಆ ವಶಿಷ್ಠ ಋಷಿಗಳ ವಿಶಿಷ್ಟವಾದ ಒಂದು ಶಕ್ತಿ ಎಂಥದ್ದು, ನಿನ್ನ ಸೇವೆಯಿಂದ ನಾನು ಪೂರ್ಣ ಪ್ರಸನ್ನನಾಗಿದ್ದೀನಿ, ನಿನಗೆ ಬೇಕಾದ ವರವನ್ನು ಕೇಳು ಅಂತ ದಿಲೀಪ ರಾಜನಿಗೆ ನಂದಿನಿ ಹೇಳ್ತಾ ಇದ್ದಾಳೆ.
ಅವನು ಹೇಳ್ದ, ನನ್ನ ವಂಶದ ಉದ್ಧಾರ ಆಗಬೇಕು, ನನ್ನ ಕೀರ್ತಿ ಬೆಳಗಬೇಕು, ವಂಶದ್ದು ಅಂತ ಒಂದು ಕೂಸನ್ನ ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ನಂದಿನಿ ಹೇಳ್ತಾಳೆ, ನನ್ನ ಹಾಲನ್ನ ನೀನು ಸ್ವೀಕಾರ ಮಾಡು, ಒಂದು ದೊನ್ನೆಯಲ್ಲಿ ಹಿಡಿದುಕೊಂಡು ಆ ಪಾನವನ್ನು ಮಾಡು, ಅದರ ಒಂದು ಫಲದಿಂದ ನಿನಗೆ ಒಳ್ಳೆಯ ಸಂತಾನ ಹುಡ್ತದೆ ಅಂತ ಹೇಳಿದಿದ್ದಾರೆ. ಯಾವಾಗ ಅದನ್ನು ಪಾನ ಮಾಡಿದನೋ, ವಿಶೇಷವಾಗಿ ಆ ದಿಲೀಪರಾಜ ಆ ನಂದಿನಿಯ ಅನುಗ್ರಹವನ್ನು ಪಡೆದಿದ್ದಾನೆ, ಉತ್ತಮ ಸಂತಾನವನ್ನು ಪಡೆದಿದ್ದಾರೆ ಇಬ್ಬರು, ಯಾರು ದಿಲೀಪರಾಜ ಮತ್ತು ಅವನ ಹೆಂಡತಿಯಾಗಿರುವಂಥ ಸುದಕ್ಷಿಣ. ಅಂದರೆ ಇದರಲ್ಲಿ ನಾವು ತಿಳಿಯುವಂಥ ಅಂಶ ಏನು ಅಂತ ಕೇಳಿದರೆ, ಭಕ್ತಿಯಿಂದ ಗೋಸೇವೆಯನ್ನು ಯಾರೇ ಮಾಡಿದರೂ ಅಲ್ಲಿ ಭಗವಂತ ಇದ್ದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದು ಈ ಆಖ್ಯಾನದ ಒಂದು ಸಂದೇಶ.